ಪರಿಹಾರ ಸರ್ಕಾರ ಬೀಳಗಿ ಭರ್ಜರಿ ಗೆಲುವಿಗೆ ನಿರಂತರ ತಂತ್ರ ಗೆಲುವು ದಕ್ಕಿದ್ರೆ ಸಿಎಂ ಆಗ್ತಾರ ಮುರುಗೇಶ್ ನಿರಾಣಿ ಬೀಳಿಗೆಗೆ ಒಲಿಯುತ್ತಾ ಮುಖ್ಯಮಂತ್ರಿ ಸ್ಥಾನ ಎಸ್ ಬಾಗಲಕೋಟೆಯ ಬಿಳಿಗಿ ಕ್ಷೇತ್ರ ಲಾಸ್ಟ್ ಟೈಮ್ ಏನ್ ಮುಖ್ಯಮಂತ್ರಿ ಆಗ್ಬಿಡ್ತಾರಂತೆ ಮುರುಗೇಶ್ ನಿರಾಣಿ ಅನ್ನೋ ಚರ್ಚೆ ಇತ್ತು ಯಡಿಯೂರಪ್ಪ ಅವರನ್ನ ಕೆಳಗಿಳಿಸಿದ ನಂತರ ಬಟ್ ಕೊನೆ ಕ್ಷಣದಲ್ಲಿ ಏನೋ ರಾತ್ರೋರಾತ್ರಿ ರಾತ್ರಿ ಉಲ್ಟಾ ಆಗಿ ಬಸವರಾಜ ಬೊಮ್ಮಾಯಿ ಸಿಎಂ ಆದ್ರು ನಾನು ಬೀಳಿಗೆ ಕ್ಷೇತ್ರಕ್ಕೆ ಹೋಗಿದ್ದೆ ಅಲ್ಲಿ ಮಾತಾಡ್ಬೇಕಂದ್ರೆ ಜನ ಹೇಳ್ತಿದ್ರು ನಾವು ಎಮ್ ಎಲ್ ಎ ಗೋಟ್ ಆಗ್ತಿಲ್ಲ ಈ ಬಾರಿ ಸಿ ಎಂ ಗೋ ಸಿ ಎಂ ಗೋಟ್ ಆಗ್ತಿದ್ದೀವಿ ಗೆಲ್ತಾರೆ ಸಿ ಎಂ ಆಗ್ತಾರೆ ಅಂತ ಸೊ ಮುರುಗೇಶ್ ನೀರನ ಬಿಜೆಪಿ ಜೆ ಟಿ ಪಾಟೀಲ್ರು ಕಾಂಗ್ರೆಸ್ ಅವರು ಕೂಡ ಪ್ರತಿಸ್ಪರ್ಧಿ ಆಗಿದ್ದಾರೆ ಪೈಪೋಟಿ ಕೊಡ್ತಾ ಇದ್ದಾರೆ ಫೈ ನೆಕ್ ಫೈಟ್ ಇದೆ ಬಟ್ ನಾನು ಕಾರ್ಖಾನೆ ಅಭಿವೃದ್ಧಿಗಳು ಮಾಡಿದ್ದೀನಿ ಜನರಿಗೆ ಏನು ಬೇಕೋ ಅದನ್ನ ಮಾಡಿದ್ದೀನಿ ಅಭಿವೃದ್ಧಿ ಮಾಡಿದ್ದೀನಿ ಕ್ಷೇತ್ರವನ್ನು ಜನಾನ ಹೇಳಿದಂತೆ ಬರೀ ಎಮ್ ಎಲ್ ಎಲ್ಲಿ ಗೆಲ್ಲಿಸ್ತಾ ಇಲ್ಲ ನೀವು ಸಿಎಂ ಆಗ್ತೀನಿ ಅನ್ನೋ ಲೆಕ್ಕಾಚಾರದಲ್ಲಿ ಮುರುಗೇಶ್ ನಿರಾಣಿ ಇದಾರೆ ಬಿಳಿಗೆ ಸಹಜವಾಗಿ ಅದು ಜನಗಳಿಗೂ ಏನಾಗುತ್ತೆ ನಮ್ಮ ಕ್ಷೇತ್ರದವರು ಸಿಎಂ ಸಿಎಂ ತಪ್ಪು ಒಪ್ಪುಗಳನ್ನ ಮನ್ನಿಸಿ ಕ್ಷಮಿಸಿ ಓಟ್ ಹಾಕ್ಬಿಡ್ತಾರೆ ನಿರಾಣಿಗಿರೋ ಇರೋ ಪ್ಲಸ್ ಪಾಯಿಂಟ್ ಅವ್ರೆ ನಿರಾಣಿ ಅವರು ಗೆದ್ರೆ ಬಾರಿ ಸಿಎಂ ಆಗ್ತಾರೆ ಅನ್ನೋ ಲೆಕ್ಕಾಚಾರವೇ ಅವ್ರಿಗೆ ದೊಡ್ಡ ಮಟ್ಟಕ್ಕೆ ಪ್ಲಸ್ ಪಾಯಿಂಟ್ ಯಾಕಂದ್ರೆ ಇಂಡಸ್ಟ್ರಿ ಮಿನಿಸ್ಟರ್ ಆಗಿ ಬೇರೆ ಬೇರೆ ಅವ್ರು ಜವಾಬ್ದಾರಿ ಅಂತ ನಿರ್ವಹಣೆ ಮಾಡಿದ್ದಾರೆ ಜೆಡಿ ಪಟೀಲು ಟಫ್ ಐಟನ್ನ ಕೊಡ್ತಾ ಇದ್ದಾರೆ ಆದ್ರೆ ಮುರುಗೇಶ್ ನಿರಾಣಿಗೆ ಕ್ಷೇತ್ರದಲ್ಲಿ ಪ್ಲಸ್ ಆಗ್ತಿರೋದೇನು ಅಂದ್ರೆ ಮುರುಗೇಶ್ ನಿರಾಣಿ ಗೆದ್ರೆ ಸಿಎಂ ಆಗ್ತಾರಂತೆ ಅಂತ ಸಿಎಂ ಆಗ್ತಾ ಬಿಜೆಪಿ ಅಧಿಕಾರಕ್ಕೆ ಬಂದ್ರೆ ಹ್ಮ್ ಬಹುಮತ ಗಳಿಸಬಹುದು ನಿರಾಣಿ ಸಿಎಂ ಆಗಬಹುದು ಅಂತ ಹಾಗಾಗಿ ಕಾಂಗ್ರೆಸ್ ಗಿಂತ ಬಿಜೆಪಿ ಅಭ್ಯರ್ಥಿ ನಿರಾಣಿಗೆ ಪ್ಲಸ್ ಪಾಯಿಂಟ್ ನಿರಾಣಿಗೆದ್ರೆ ಸಿಎಂ ಆಯ್ತಾರೆ ಹೀರಪ್ಪ ಒಂದು ನೋಡ್ಬೋಡ ಇನ್ನೊಂದ್ ಇನ್ನೊಂದು ಕಥೆನಾ ಅಂತ ಅದು ನಿರಾಣಿಗೆ ಆ ಕ್ಷೇತ್ರದಲ್ಲಿ ಪ್ಲಸ್ ಆಗ್ತದೆ ಆ ಟಾಕ್ಸು ಯಾಳಪ್ಪ ನಾವ್ ಆಗ್ತಿರೋದು ಎಂ ಎಲ್ ಎ ಅಭ್ಯರ್ಥಿಗೆಲ್ಲ ಸಿಎಂ ಅಭ್ಯರ್ಥಿಗೆ ಅನ್ನೋ ವಾತಾವರಣ ಬೆಳಗಿಯಲ್ಲಿ ಹೆಚ್ಚು ಮತ ಬೆಳೋಕೆ ಅನುಕೂಲ ಅದನ್ನು ಕೂಡ ಸಮಬಲದ ಹೋರಾಟ ಪಾಟೀಲ್ರು ಹಾಗೆ ನಿರಾಣಿ ಸಮಬಲದ ಹೋರಾಟವನ್ನ ಮಾಡ್ತಾವ್ರೆ ಅರೆ ನಿರಾಣಿಗೆ ಪ್ಲಸ್ ಆಗ್ತಾ ಇರೋದೇನು ಅಂದ್ರೆ ಜನಕ್ಕೆ ಸ್ವಲ್ಪ ನಿರಾಣಿಗೆ ಸಿಎಂ ಆ ಬರ್ತಾರೆ ನಮ್ಮ ಕ್ಷೇತ್ರದಿಂದ ಮುಖ್ಯಮಂತ್ರಿ ಆಗಲಿ ಮುಖ್ಯಮಂತ್ರಿ ಆಗಲಿ ಅಂತ ಆಗ್ಲಿ ಅನ್ನೋ ಲೆಕ್ಕಾಚಾರ ನಿರಾಣಿಗೆ ಅಲ್ಲಿ ಸ್ವಲ್ಪ ವರ್ಕೌಟ್ ಆದಂಗೆ ಕಾಣ್ತಿದೆ ಬಗ್ಗೆ ಜನ ಚರ್ಚೆ ಕೂಡ ಬಟ್ ನೋಡ್ಬೇಕು ಎಸ್ ಅಷ್ಟೇ ಇದೆ ಅಷ್ಟೇ ಎಸ್ ನಿಮ್ ಪ್ರಕಾರ ಬೀಳ್ಗಿ ವಿಧಾನಸಭಾ ಕ್ಷೇತ್ರದಲ್ಲಿ ಯಾರು ಗೆಲ್ತಾರೆ ಯಾರು ಶಾಸಕರಾಗ ಶಾಸಕರಾಗ್ತಾರೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಅದೇ ರೀತಿ ನಿರಾಣಿ ಮುಖ್ಯಮಂತ್ರಿ ಆಗ್ಲಿಕ್ಕೆ ಅವಕಾಶ ಆಗುತ್ತಾ ಅದಕ್ಕೆ ಬೀಳಗಿ ಜನ ಅವಕಾಶ ಪಾರ್ಟಿ ಏನು ಮಾಡುತ್ತೆ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ನಮ್ದೊಂದು ಕಳಕಳಿ ಇದೆ ಒಳ್ಳೆ ಅಭ್ಯರ್ಥಿಯನ್ನ ಯೋಗ್ಯರನ್ನ ಯಾರಿಗ ಅರ್ಹತೆ ಇದೆ ಅಂಥವರನ್ನ ಆಯ್ಕೆ ಮಾಡಿ ವಿಧಾನಸೌಧಕ್ಕೆ ಕಳಿಸಿ ಜಾತಿ ಧರ್ಮ ಮತ ಪಕ್ಷ ಯಾವುದನ್ನು ನೋಡಿದೆ ಅಭ್ಯರ್ಥಿ ಚೆನ್ನಾಗಿದಾರಾ ಒಳ್ಳೆಯವರ ನಿಮ್ಮ ಕ್ಷೇತ್ರ ಕೆಲಸ ಮಾಡ್ತಾರಾ ಅಂತವರನ್ನ ನೋಡಿ ಆಯ್ಕೆ ಮಾಡಿ ಸೊ ಇದು ಕರ್ನಾಟಕ ಟಿವಿಯ ಕಳಕಳಿ ಮೇ ಹತ್ತನೇ ತಾರೀಕು ಮಿಸ್ ಮಾಡಿದೆ ವೋಟ್ ಮಾಡಿ ಧನ್ಯವಾದಗಳು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ